ಈ ಶಿಲ್ಪಿ ಹುಚ್ಚ, ಆದರೆ ಅತ್ಯಂತ ವಿವೇಕ ಇರೋ ಹುಚ್ಚ. ಅವನ ಧೈರ್ಯ ಎಷ್ಟಿತ್ತಂದ್ರೆ, ನೀವು ಒಂದು ಕಂಬ ತೆಗೆದ್ರು ಇಡೀ ದೇವಸ್ಥಾನ ಬಿದ್ದು ಹೋಗುತ್ತೆ. ಇದು 1000 ವರ್ಷಕ್ಕಿಂತ ಹಿಂದೆ ಕ್ರೇನ್ ಟ್ರಕ್ ಇಂಥದ್ದು ಯಾವುದು ಇಲ್ಲದೆ ಮತ್ತಾವುದೇ ಯಂತ್ರಗಳು ಇಲ್ಲದ ಸಮಯದಲ್ಲಿ ಅವರು 10 ಮೈಲಿ ಮಣ್ಣಿನ ಇಳಿಜಾರು ಮಾಡಿ ಏಕಶಿಲೆನ 160 ಅಡಿ ಮೇಲಕ್ಕೆ ತಂದು ಆ ಗೋಪುರ ಕಟ್ಟಿದ್ರು. ಶಿಲ್ಪಶಾಸ್ತ್ರದಲ್ಲೂ ಸಾಹಸ ಇದೆ, ಹೌದು ತಾನೆ? ನೀವು ರಾಜಸ್ಥಾನದ ರಾಣಕ್ಪುರ್ ನೋಡಿದ್ದೀರಾ? ನೀವು ನೋಡಲೇಬೇಕು. ರಾಣಕ್ಪುರದ ಹತ್ರ 20 ಕಿಲೋಮೀಟರ್ನಲ್ಲೇ ಕುಂಬಲ್ಗಡ್ ಕೂಡ ಇದೆ. ಇದು ಭೂಮಿ ಮೇಲಿರೋ 2ನೇ ದೊಡ್ಡ ಗೋಡೆ. ಹೆಚ್ಚಿನ ಭಾರತೀಯರಿಗೆ ಇದು ಗೊತ್ತಿಲ್ಲ, ಯಾಕಂದ್ರೆ ನಾವು ಅಭಿಮಾನ ತರುವಂತ ವಿಷಯಗಳನ್ನ ಸದಾ ಗುಟ್ಟಾಗಿಡ್ತೀವಿ. The second largest wall on the planet, which if you look at it aerially, you would mistake this to be Great Wall of China. It's that big. ಭೂಮಿ ಮೇಲಿನ 2ನೇ ಅತಿ ದೊಡ್ಡ ಗೋಡೆ. ನೀವು ಅದನ್ನು ವೈಮಾನಿಕವಾಗಿ ನೋಡಿದ್ರೆ ಗ್ರೇಟ್ ವಾಲ್ ಆಫ್ ಚೈನಾ ಅಂತ ತಪ್ಪಾಗಿ ತಿಳಿತೀರಿ, ಅಷ್ಟು ದೊಡ್ಡದಿದೆ. ಹೆಚ್ಚಿನ ಭಾರತೀಯರಿಗೆ ಈ ಥರದ ಗೋಡೆ ಇದೆ ಅನ್ನೋದೇ ಗೊತ್ತಿಲ್ಲ. ಇದು ಕುಂಬಲ್ಗಡ್, ಅಲ್ಲೇ ಹತ್ತಿರ ಇರೋ ರನಕಪುರದಲ್ಲಿ ಈ ಶಿಲ್ಪಿ ಹುಚ್ಚ, ಆದರೆ ಅತ್ಯಂತ ವಿವೇಕ ಇರೋ ಹುಚ್ಚ. ಯಾಕಂದ್ರೆ ಅವನಿಗೆ ಗೊತ್ತು ತಾನು ಏನ್ ಮಾಡ್ತಿದ್ದಾನೆ ಅಂತ. ನೀವೊಂದು ಕಟ್ಟಡ ಕಟ್ಟಿದ್ರೆ ಇದು 1000 ಕಂಬ ಇರೋ ದೇವಸ್ಥಾನ. ನೀವು ಸುರಕ್ಷತೆ ಬಗ್ಗೆ ಯೋಚಿಸಿದರೆ ಏನು ಮಾಡ್ತೀರಿ? ಕಾಲಾಂತರದಲ್ಲಿ ಒಂದು ವೇಳೆ ಒಂದು ಕಂಬ ಬಿದ್ದರೆ, ಆ ದಿನಗಳಲ್ಲಿ ಬರೀ ಕಲ್ಲು ಉಪಯೋಗಿಸೋದು, ಸ್ಟೀಲ್ ಕಾಂಕ್ರೀಟ್ ಈ ಥರದ್ದು ಇರಲಿಲ್ಲ. ಒಂದು ಕಂಬ ಬಿದ್ದರೆ ಇನ್ನೊಂದು ಕಂಬ ದೇವಸ್ಥಾನನ ಹಿಡಿದು ನಿಲ್ಲಿಸುತ್ತೆ ಅನ್ನೋದನ್ನು ಖಚಿತ ಮಾಡ್ತಿದ್ರಿ. ಇಲ್ಲ, ಆದರೆ ಅವನು ಯಾವ ಥರ ಕಟ್ಟದ ಅಂದರೆ, ಅವನ ಧೈರ್ಯ ಎಷ್ಟಿತ್ತಂದರೆ, ನೀವು ಒಂದು ಕಂಬ ತೆಗೆದ್ರೂ ಪೂರ್ತಿ ದೇವಸ್ಥಾನ ಕುಸಿದು ಬೀಳುತ್ತೆ. ತನ್ನ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯದ ಬಗ್ಗೆ ಎಷ್ಟು ಹೆಮ್ಮೆ ಅಂದರೆ, ಒಂದು ಕಂಬ ಬಿದ್ದರೂ ದೇವಸ್ಥಾನ ಉಳಿಬಾರದು. ಅವನ ಆ ತರಹ ಕಟ್ಟಿದ, 500-600 ವರ್ಷ ಆದರೂ ಯಾವುದೇ ಸಮಸ್ಯೆ ಇಲ್ಲದೆ ನಿಂತಿದೆ. ಈ ಥರದ್ದನ್ನೇ ನೀವು ಯೋಗ ಕೇಂದ್ರದಲ್ಲಿ ನೋಡ್ತೀರಿ. ನಾವು ಅಂಡಾಕಾರದ ಗುಮ್ಮಟ ಕಟ್ಟಿದ್ದೇವೆ, ಸ್ಟೀಲ್ ಕಾಂಕ್ರೀಟ್ ಇಲ್ಲ. ಮತ್ತೆ ಮೇಲೆ 8 ಇಂಚ್ ಮಾತ್ರ ದಪ್ಪ ಇದೆ. ಮತ್ತು ಜನರನ್ನ ಹೆದರಿಸಕ್ಕೆ 9 ಅಡಿ ವ್ಯಾಸ ಇರೋ ಕಿಂಡಿನ ಬಿಟ್ಟಿದ್ದೀವಿ. ಜನ ಹೇಳ್ತಿರ್ತಾರೆ ಇದು ಕುಸಿದು ಬೀಳುತ್ತೆ ಅಂತ. ಇದು ಕುಸಿದು ಬೀಳಲ್ಲ. ಮತ್ತೆ ನೀವು ಪುರಾತನ ದೇವಸ್ಥಾನಗಳಿಗೆ ಹೋದ್ರೆ ನೀವು ದಕ್ಷಿಣಕ್ಕೆ ಬರಬೇಕು. ಉತ್ತರ ಭಾರತದ ಹೆಚ್ಚಿನ ಪುರಾತನ ದೇವಸ್ಥಾನಗಳೆಲ್ಲ ಹೋಗ್ಬಿಟ್ಟಿವೆ, ಹೊಸತನ್ನೆಲ್ಲ ಗಡಿ ಬಿಡಿಲಿ ಕಟ್ಟಿದ್ದಾರೆ. ನೀವು ದಕ್ಷಿಣ ಭಾರತಕ್ಕೆ ಬಂದು ನೋಡಿದರೆ ಅದ್ಭುತವಾದದ್ದನ್ನು ನೋಡ್ತೀರ. ಅವರ ಅದ್ಭುತ ಜಾಮೆಟ್ರಿ ಪ್ರಜ್ಞೆ ನಂಬಲ ಸಾಧ್ಯ. 1000 ವರ್ಷಗಳ ಹಿಂದೆ, 2000 ವರ್ಷದ ಹಿಂದೆ ಈ ಥರದ ಪ್ರಜ್ಞೆ ಹೇಗೆ ಬಂತು? ಮನಸ್ಸಿನಲ್ಲಿ ಸಂಪೂರ್ಣ ಜಾಮೆಟ್ರಿ ಪ್ರಜ್ಞೆ. ನೀವು ಬೇಲೂರು ಹಳೆಬೀಡು ನೋಡಿದ್ದೀರಾ? ನೋಡಿದ್ದೀರಾ? ಕರ್ನಾಟಕದ ದೇವಸ್ಥಾನಗಳು, ಓಹ್, ಅದು ನೀವು ನೋಡಲೇಬೇಕಾದ ಸ್ಥಳ, ಪ್ರತಿಯೊಬ್ಬರೂ ನೋಡಲೇಬೇಕಾದ್ದು. ಅದು ವಿಶೇಷವಾಗಿ ಶಿಲ್ಪಶಾಸ್ತ್ರ ಅಭ್ಯಾಸ ಮಾಡೋರು. ನೀವು ಯಾವುದರಲ್ಲೇ ಇರಲಿ, ಸ್ವಲ್ಪನಾದರೂ ಸೌಂದರ್ಯ ಪ್ರಜ್ಞೆ ಇದ್ರೆ ನೀವು ಅದನ್ನು ನೋಡಲೇಬೇಕು. ಶಿಲ್ಪಕಲೆನ ನೋಡೋದಕ್ಕಿಂತ ಹೆಚ್ಚಾಗಿ ಇದನ್ನು ಮಾಡಿದ ಜನರ ಮನಸ್ಸನ್ನು ನೀವು ನೋಡಬೇಕು. ಅವರ ಮನಸ್ಸನ್ನು ನೋಡಬೇಕು ಅಂದರೆ ನೀವು ನಿಮ್ಮನ್ನು ಆ ಕಾಲಘಟ್ಟಕ್ಕೆ ಒಯ್ಯಬೇಕು. 1000 ವರ್ಷದ ಹಿಂದೆ ಕ್ರೇನ್ಗಳು, ಟ್ರಕ್ಕುಗಳು, ಯಂತ್ರಗಳು ಇಲ್ಲದ ಕಾಲದಲ್ಲಿ, ಯಾವುದೇ ಥರದ ಯಾಂತ್ರಿಕ ಸಾಧನಗಳು ಇಲ್ಲದ ಸಮಯದಲ್ಲಿ ಬರೀ ಕೈಯಿಂದ ಇಷ್ಟು ಅಸಾಧಾರಣ ಅತಿಮಾನುಷವಾದದ್ದನ್ನು ಮಾಡೋಕ್ಕೆ ಯಾವುದೇ ವ್ಯಕ್ತಿ ಯಾಕೆ ಪ್ರಯತ್ನ ಮಾಡ್ತಾನೆ? ಕಲ್ಕೆತ್ತೋದು ಮತ್ತು ಇಷ್ಟೆಲ್ಲ ದೊಡ್ಡ ಬಂಡೆಗಳನ್ನು ಎತ್ತೋ ದೈಹಿಕ ತೊಂದರೆ ಒಬ್ಬ ವ್ಯಕ್ತಿ ಯಾಕೆ ತಗೊಳ್ತಾನೆ? ಯಾವ ರೀತಿ ಉತ್ಸಾಹ ಈ ಜನರನ್ನು ಆವರಿಸಿತ್ತು ಅನ್ನೋದು ನಂಬಕ್ಕೇ ಆಗಲ್ಲ.
ನೀವು ತಂಜಾವೂರು ದೇವಸ್ಥಾನ ನೋಡಿದ್ರೆ ನೀವು ನೋಡಿದ್ದೀರಾ? ಅದರ ಗೋಪುರದ ತೂಕ 180 ಟನ್ ಇರಬೇಕಲ್ಲ, ಯಾರಿಗಾದರೂ ಗೊತ್ತಾ? ಅಷ್ಟಲ್ಲೇ ಇರಬೇಕು. 120 ಟನ್ಗಿಂತ ಖಂಡಿತವಾಗಿ ಹೆಚ್ಚಿದೆ ಮತ್ತು 160 ಅಡಿ ಎತ್ತರದಲ್ಲಿದೆ. 10 ಮೈಲಿ ಉದ್ದದ ಮಣ್ಣಿನ ಇಳಿಜಾರು ಮಾಡಿ ಏಕಶಿಲೆನ 160 ಅಡಿ ಮೇಲೆ ತಂದು ನಾಜೂಕು ಕೆತ್ತನೆ ಇರೋ ಗೋಪುರ ಮಾಡಿದ್ರು. ಕರ್ನಾಟಕದಲ್ಲಾದರೆ ಬಳಪದ ಕಲ್ಲಲ್ಲಿ ಕೆತ್ತನೆ ಮಾಡುತ್ತಿದ್ರು. ತಮಿಳು ಜನ ಹುಚ್ಚು, ಅವರು ಗ್ರಾನೈಟ್ ಕಲ್ಲನ್ನ ಕೆತ್ತನೆ ಮಾಡಿದ್ರು ಸೂಕ್ಷ್ಮ ಕಟ್ಟಡಗಳಾಗಿ. ಇದು ಬಳಪದ ಕಲ್ಲಿನ ಕೆತ್ತನೆಗಿಂತ ಕಷ್ಟ. ಅವರನ್ನು ಹುರಿದಿಂಬಿಸ್ತಾ ಇರೋದು ಏನು? ನೀವು ಯಾವುದೇ ಪ್ರಾಜೆಕ್ಟ್ ತಗೊಳ್ಳೋ ಮುಂಚೆ ಇವನ್ನ ನೋಡಬೇಕು. ಅದು ಯಾವ ಥರದ ಮನುಷ್ಯರು ಇವರು? ಕೇವಲ ಸೌಂದರ್ಯಕ್ಕಾಗಿ, ನಿಮಗೆ ಅರ್ಥವಾಗುತ್ತಾ? ಜೀವನೋಪಾಯಕ್ಕಾಗಿ ಅಲ್ಲ. ಇದೇನು ಫ್ಯಾಕ್ಟರಿ ಶೆಡ್ ಅಲ್ಲ ಕಟ್ತಾ ಇರೋದು. ಕೇವಲ ಸೌಂದರ್ಯಕ್ಕಾಗಿ ಅವರು ತಮ್ಮ ಜೀವನನ ಸಂಪೂರ್ಣವಾಗಿ ಎಲ್ಲವನ್ನೂ ಹೂಡಲಿಕ್ಕೆ ಸಿದ್ಧರಿದ್ರು. ತಮ್ಮಲ್ಲಿರೋ ಎಲ್ಲಾನು. ನಾವು ಸುಂದರ ಭಾರತನ ಕಟ್ಟಬೇಕಂದ್ರೆ ಆ ಸಂಸ್ಕೃತಿ ಮತ್ತೆ ಬರಬೇಕು. ಇದು ಬಹಳ ಮುಖ್ಯ.